ಶ್ರೀರಾಮ ಸೇನೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಬಿಜೆಪಿ ಸಂಸದರ ವಿರುದ್ಧ ಹರಿಹಾಯ್ದ ವಿಡಿಯೋ ಇದೀಗ ಎಲ್ಲೆಡೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ. ಜುಲೈ 1ರಂದು ಗುಲ್ಬರ್ಗಾದ ಅಫ್ಜಲ್ಗುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ನಡೆದ ವಿರಾಟ್ ಹಿಂದೂ ಮಹಾಸಮಾವೇಶದಲ್ಲಿ ಮಾತನಾಡಿರುವ ಪ್ರಮೋದ್ ಮುತಾಲಿಕ್ ಮುಂದಿನ ಸಲ ಮೋದಿ ಹೆಸರು ಹೇಳಿದ್ರೆ ಬಾಯಲ್ಲಿ ಬೂಟು ಹಾಕ್ತೇವೆ ಅಂತ ಬಿಜೆಪಿ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 6 ಸಲ ಗೆಲ್ತೀರಿ, 25 ವರ್ಷ ಒಂದು ಜಿಲ್ಲೆಯನ್ನ ಆಳ್ವಿಕೆ ಮಾಡ್ತೀರಿ, ನಾಚಿಕೆ ಇಲ್ವಾ ನಿಮ್ಗೆ? ನೀವೇನು ಮಾಡ್ತಾ ಇದ್ದೀರಿ? ಮೋದಿಯವರ ಮುಖ ನೋಡಿ, ಹಿಂದುತ್ವದ ವಿಚಾರ ನೋಡಿ ಮಾತ್ರ ಅವರಿಗೆ ನಾವು ಓಟು ಹಾಕಿದ್ದೀವಿ. 5 ವರ್ಷ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ, ಮುಂದಿನ ಸಲ ಏನಾದ್ರೂ ಮೋದಿ ಅಂದ್ರೆ ಬಾಯಲ್ಲಿ ಬೂಟು ಹಾಕ್ತೀವಿ, ಏನ್ ಕತೆ ಕಾಯ್ತೀರಾ ಅಂತ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಬಿಜೆಪಿ ಸಂಸದರ ವಿರುದ್ಧದ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಎಸ್ಸಿ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಬಿಜೆಪಿ ಸಂಸದರ ಮೇಲೆ ನೀವು ಏನು ಕಿಡಿ ಕಾರ್ತಾ ಇದ್ದೀರ, ಯಾಕೆ ಸರ್ ಹಿಂಗೆ ಅಂತ? ಏನಿಲ್ಲ, ಒಂದು 5 ವರ್ಷ ಪ್ರಾರಂಭದ 5 ವರ್ಷ ಹಿಂದಿನ 5 ವರ್ಷ ಮೋದಿ ಹೆಸರಿನಲ್ಲಿ ಗೆದ್ದುಕೊಂಡ್ರು ಅವರು. ಓಕೆ, ಈಗಲೂ ಅಷ್ಟೇ, ಮತ್ತೆ ಮೋದಿ ಹೆಸರಿನಲ್ಲಿ ಗೆದ್ರು ಅವರು. ಸೊ ಹಿಂದಿನ 5 ವರ್ಷ ಯಾವ MP ಕೂಡ ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ. ಈಗಲೂ ಕೂಡ ಮೋದಿ ಹೆಸರಿನಲ್ಲಿ ಗೆದ್ದಂತೂ ಮತ್ತೆ ಕೆಲಸ ಮಾಡದೆ ಮತ್ತೆ 3ನೇ ಸಲನು ಮತ್ತೆ ಮೋದಿ ಹೆಸರು ಹೇಳಬಾರದು, ಈಗ ಕೆಲಸ ಮಾಡಿ ಸರಿಯಾಗಿ ಕೆಲಸ ಮಾಡಿ ಅಂತನ್ನುವಂತ ಈ ಹಿನ್ನೆಲೆಯಲ್ಲಿ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಓಕೆ, ಅಂದ್ರೆ ದೇಶದ ಎಲ್ಲ MPಗಳು ಕೂಡ ಹೀಗೆ ಅಂತೀರಾ ಸರ್? ದೇಶದ್ದು ನನಗೆ ಗೊತ್ತಿಲ್ಲ, ನಾನು ಕರ್ನಾಟಕದಂತೂ ಹೇಳಿದ್ದೀನಿ. ಓಕೆ, ಸೊ ಕರ್ನಾಟಕದ 28 MPಗಳ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ಏನೇ ಕೆಲಸ ಮಾಡಿಲ್ಲ, ಸುಮ್ಮನೆ ಬರೀ ಮೋದಿ ಹೆಸರಿನಲ್ಲಿ ಗೆದ್ದುಕೊಂಡು ಮಜಾ ಮಾಡ್ತಾ ಇದ್ದೀರಿ ಅಂತನ್ನುವಂತ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೀನಿ. ನಾನು ಬರೇ ನನ್ನ ಹೇಳಿಕೆ ಅಲ್ಲ, ಇವತ್ತು ಅವ್ರ ಕ್ಷೇತ್ರದಲ್ಲಿರುವಂತ ಪ್ರತಿಯೊಬ್ಬ ಮತದಾರರು ಅದನ್ನೇ ಹೇಳೋದು. ನಮಗೆ ಲೋಕಲ್ MP ಬೇಡ, ಮೋದಿ ಬೇಕು. ಸೊ ಮೋದಿ ಬೇಕು, ಇವ್ರ ಹೆಸರಿನಲ್ಲಿ ನಾವು ಓಟ್ ಆಗೋಲ್ಲ, ಮೋದಿ ಹೆಸರಿನಲ್ಲಿ ಓಟ್ ಆಗ್ತಾ ಇದ್ವಿ ಅಂತೇಳಿ ಇಡೀ ರಾಜ್ಯದ ಎಲ್ಲಾ MPಗಳು ಗೆದ್ದಿದ್ದ ಮೋದಿ ಹೆಸರಿನಲ್ಲಿ ಗೆದ್ದಿದ್ದಾರೆ. ಸೊ ಇದು ಬಹಳ ಸ್ಪಷ್ಟವಾಗಿದೆ. ನನ್ನ ಬಾಯಿಂದ ಅವ್ರ ಆಕ್ರೋಶ ನನ್ನ ಬಾಯಿಂದ ಬಂತಷ್ಟೇ ವಿನ ಪ್ರತಿಯೊಬ್ಬ ಮತದಾರನಲ್ಲೂ ಆಕ್ರೋಶ ಇದೆ ಲೋಕಲ್ MP ಬಗ್ಗೆ. ಓಕೆ, ಮೋದಿ ಹೆಸರು ಹೇಳ್ಕೊಂಡು ಓಟು ಕೇಳಿ ಈಗ ಇವರು ಸಂಸದರಾಗಿರುವಂತದ್ದು ಅಂತ ನಿಮ್ಮ ಮಾತು. ಓಕೆ ಸರ್, ಈಗ ಮೋದಿ ಹೆಸರು ಹೇಳಿದ್ರೆ ಬಾಯಿಗೆ ಬೂಟು ಹಾಕ್ತೀವಿ ಅನ್ನೋದು ಹೇಳಿಕೆಯನ್ನ ಕೊಟ್ಟಿದ್ರೆ ಏನ್ ಸರ್ ಇದ್ರ ಅರ್ಥ ಅಂತ? ಆಕ್ರೋಶ, ಸಿಟ್ಟು, ವೇದನೆ, ನೋವಾಗ್ತಾ ಇದೆ. 5-5 ಸಲ 6-6 ಸಲ ನೀವು 4-4 ಸಲ ಗೆದ್ದಂತವರು ಕೂಡ ಮೋದಿ ಹೆಸರು ಹೇಳ್ತಾ ಇದ್ದಾರೆ. ಇದರ ಅರ್ಥ ನೀವು ನಿಮ್ಮ ಕೆಲಸ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೂ ಇಲ್ಲ ಅಂತ ಅನ್ನೋದು ಹಾಗಾದ್ರೆ ಆಗತ್ತೆ? ಸ್ಪಷ್ಟ ಇದೆ. ನೀವು 3-3 ಸಲ 4-4 ಸಲ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ 20, 25, 15 ವರ್ಷದಿಂದ ಒಂದು ಕ್ಷೇತ್ರದಲ್ಲಿ ಇದ್ದಾಗ ನೀವು ಇನ್ನೂ ಮೋದಿ ಹೆಸರು ಹೇಳ್ಬೇಕಾ? ಸೊ ನಿಮ್ಮ ಕಾರ್ಯದ ನಿಮ್ಮ ಕೆಲಸದ ಹೆಸರು ಹೇಳಿ, ನಿಮ್ಮ ವರ್ಚಸ್ಸನ್ನು ಬೆಳೆಸ್ಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದೀನಿ. ಮತ್ತು ಇವರು ಗೆದ್ದ ನಂತರ ಹಿಂದೂ ಕಾರ್ಯಕರ್ತರನ್ನ ಮರೀತಾರೆ, ಹಿಂದುತ್ವವನ್ನ ಮರೀತಾರೆ. ಇವತ್ತು ಶಿವ ಉಪಾರನ ಕೊಲೆಯ ಸಂಬಂಧಪಟ್ಟ ಹಾಗೆ ಯಾವುದೇ BJP MP MLA ಮಾತಾಡೋದಿಲ್ಲ. ಗೆದ್ದಾಯ್ತು, ಸೊ ಇಲೆಕ್ಷನ್ ಇಲ್ಲ, ಈಗ ಸತ್ರ ಸಾಯಿಲಿ ಅಂತನ್ನುವಂತ ಮಾನಸಿಕತೆ ಇವ್ರದು. ಇವತ್ತಿಗೂ ಕೇಸ್ ಹಾಕೊಂಡು ಜೈಲಿಗೆ ಓಡಾಡ್ತಾ ಇರುವಂತ ಕಾರ್ಯಕರ್ತರ ಬಗ್ಗೆ ಲಕ್ಷ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದೀನಿ ವಿನ ಆ ಶಬ್ದದ ಅರ್ಥ ಆಕ್ರೋಶ ಇದೆ, ನೋವಿದೆ, ಸಿಟ್ಟಿದೆ. ಓಕೆ ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಧನ್ಯವಾದ. ಈಗ ಹೇಳಬೇಕು ಅವರಿಗೆ, ಮೋದಿಯವರ ಮುಖ ನೋಡಿ, ಮೋದಿಯವರ ಗಂಡಸ್ಥಾನ ನೋಡಿ, ಮೋದಿಯವರ ಹಿಂದುತ್ವದ ವಿಚಾರ ನೋಡಿ ಅವರಿಗೆ ನಾವು ಓಟ್ ಹಾಕಿದೀವಿ. ಈ 5 ವರ್ಷ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ, ಮುಂದಿನ ಸಲ ಏನಾದರೂ ಮೋದಿ ಅಂತಂದ್ರೆ ಬಾಯಲ್ಲಿ ಬೂತು ಹಾಕ್ತೀವಿ ಅಂತ.
ಮಾಡಿ ಮುಂದಿನ ಸಲ ಏನಾದರೂ ಮೋದಿ ಅಂತಂದ್ರೆ ಬಾಯನ್ನು ಬೂದು ಹಾಕ್ತೀನಿ ಅಂತ ಕೆಲಸ ಮಾಡಿ ಮುಂದಿನ ಸಲ ಏನಾದರೂ ಮೋದಿ ಅಂತಂದ್ರೆ ಬಾಯನ್ನು ಬೂದು ಹಾಕ್ತೀನಿ ಅಂತ ಏನ್ ಕತ್ತೆ ಕೇಳ್ತೀರಾ ಈಗ ಹೇಳ್ಬೇಕು ಅವ್ರಿಗೆ